ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಪ್ರತಿ ದಿನವನ್ನು ನೀವು ನಿಮ್ಮ ಕೈಗೆ ತೆಗೆದುಕೊಳ್ತಾ ಇದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಬದುಕು ಸುಂದರವನ್ನಾಗಿ ಮಾಡಿಕೊಳ್ಳೋದಕ್ಕೆ ಅನೇಕ ಮಾರ್ಗಗಳಿವೆ. ಅದರಲ್ಲಿ ನಾನು ಇವತ್ತು ಮಾತನಾಡ್ತಾ ಇರುವಂತಹ ಒಂದು ವಿಷಯ, ಕೀಳರಿಮೆಯಿಂದ ಹೊರಬನ್ನಿ, ನಿಮ್ಮ ಬದುಕನ್ನೇ ಬದಲಿಸಬಲ್ಲದು ಅನ್ನುವಂತಹ ಆಶಯ ನನ್ನದು. ಸ್ನೇಹಿತರೆ, ಯಾವಾಗ ನಾವು ಈ ಕೀಳರಿಮೆಯಿಂದ ಹೊರಬರ್ತೀವಿ, ಒಬ್ಬ ಹೊಸ ವ್ಯಕ್ತಿ ನಾವಾಗೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ವ್ಯಕ್ತಿತ್ವ ಅಂದ್ರೇನು? ಒಬ್ಬ ವ್ಯಕ್ತಿಯನ್ನು ಅನನ್ಯವನ್ನಾಗಿ ಮಾಡುವ ವಿಶಿಷ್ಟ ಆಲೋಚನೆ, ಭಾವನೆ, ವರ್ತನೆ ಹಾಗೂ ಅವುಗಳ ಹಿಂದಿನ ಮಾನಸಿಕ ಕಾರ್ಯವಿಧಾನಗಳ ಇವುಗಳ ಒಟ್ಟು ಸಮೂಹ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಮಾಸ್ಟರ್ ಪೀಸ್ ಅಂತ ಒಂದು ಪದವನ್ನು ಕೂಡ ನಾನು ಬಳಸ್ತೇನೆ. ಯಾಕೆಂದರೆ ನಿಮ್ಮ ಥರ ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ ರೀ. ಹಿಂದೇನೂ ಇರಲಿಲ್ಲ, ಮುಂದೇನೂ ಬರೋದಿಲ್ವಂತೆ. ಅಂದರೆ ನೀವೊಬ್ಬರೇ ಇರೋದು. ಆ ಅನನ್ಯತೆಯನ್ನು ಗುರುತಿಸ್ಕೋಬೇಕು ಅಂತ ಅಂದರೆ ನಾವು ಈ ಕೀಳರಿಮೆಯ ಬಗ್ಗೆ ಕೂಡ ಅರಿಯುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಹಾಗೆ ನಮ್ಮ ವ್ಯಕ್ತಿತ್ವವನ್ನು ಕೂಡ ನಾವು ಅರಿಯಬೇಕಾಗ್ತದೆ. ಹೊರ ಪ್ರಪಂಚವನ್ನು ನೀವು ಹೇಗೆ ನೋಡುತ್ತೀರಿ, ಅರ್ಥ ಮಾಡಿಕೊಳ್ಳುತ್ತೀರಿ, ಪ್ರತಿಕ್ರಿಯಿಸುತ್ತೀರಿ ಎನ್ನುವುದು ನಿಮ್ಮ ವ್ಯಕ್ತಿತ್ವ. ನಿಮ್ಮನ್ನು ಜನ ಹೇಗೆ ಗುರುತಿಸ್ತಾರೆ ಅಂದರೆ ನೀವು ಇನ್ನೊಬ್ಬರ ಜೊತೆ ಹೇಗೆ ಈ ವರ್ತನೆಯನ್ನು ಮಾಡ್ತೀರಿ, ಪ್ರತಿಕ್ರಿಯೆಯನ್ನು ಮಾಡ್ತೀರಿ, ಪ್ರಪಂಚವನ್ನು ಹೇಗೆ ಅರ್ಥ ಮಾಡಿಕೊಳ್ತೀರಿ ಅಂದರೆ ಆ ದೃಷ್ಟಿಕೋನವು ಕೂಡ ಇಲ್ಲಿ ಮುಖ್ಯ ಆಗ್ತದೆ. ಇನ್ನೊಬ್ಬರ ಮೇಲೆ ನಾವು ಒಟ್ಟಾರೆ ಯಾವ ಪ್ರಭಾವವನ್ನು ಬೀರುತ್ತೇವೆಯೋ ಅದು ನಮ್ಮ ವ್ಯಕ್ತಿತ್ವ. ಅಂದರೆ ನಮ್ಮ ಇನ್ಫ್ಲೂಯೆನ್ಸ್ ಬೇರೆಯವ್ರ ಮೇಲೆ ಆಗ್ತದೆ. ಅದಕ್ಕೆ ನಾನು ಕೆಲವು ಸಾರಿ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಅಂತ ಹೇಳ್ತಾ ಇರ್ತಾನೆ. ಅಯಸ್ಕಾಂತೀಯ ವ್ಯಕ್ತಿತ್ವ ನಾವಾಗಬೇಕು ಅಂತ ಅಂದರೆ ನಮ್ಮಲ್ಲಿ ಅನೇಕ ಸಕಾರಾತ್ಮಕವಾದ ವಿಚಾರಗಳನ್ನು ರೂಪಿಸ್ಕೋಬೇಕಾಗತ್ತೆ, ರೂಢಿಸ್ಕೋಬೇಕಾಗ್ತದೆ. ಸಾಮಾನ್ಯವಾಗಿ ಏನಾಗ್ತದೆ, ಈ ಅನುವಂಶಿಕ ಪ್ರವೃತ್ತಿಗಳು ಮತ್ತು ಪರಿಸರ ಮೊದಲ ನಮ್ಮ 5 ವರ್ಷದಲ್ಲಿ ಇವೆರಡೂ ಕೂಡ ತುಂಬ ಪ್ರಭಾವವನ್ನು ಬೀರುತ್ತೆ. ಅಂದರೆ ಎನ್ವೈರನ್ಮೆಂಟ್ ಆ್ಯಂಡ್ ಹೆರಿಡಿಟ್ರಿ, ಇವೆರಡೂ ಫ್ಯಾಕ್ಟರ್ಸು ಸಿಕ್ಕಾಪಟ್ಟೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ವ್ಯಕ್ತಿತ್ವದ 4 ಮುಖಗಳು ಅಂತ ಅಂದಾಗ ಭೌತಿಕ, ಮಾನಸಿಕ, ಬೌದ್ಧಿಕ ಮತ್ತು ಸಾಮಾಜಿಕವಾಗಿ ಗುರುತಿಸ್ಕೋಬೇಕಾಗ್ತದೆ. ಭೌತಿಕ ಅಂದ್ರೇನು? ರೂಪ, ಬಣ್ಣ, ಎತ್ತರ, ದೇಹದಾಢ್ಯ, ಆರೋಗ್ಯ, ಶಕ್ತಿ ಮತ್ತು ಸಾಮರ್ಥ್ಯ, ಉಡುಪು ತೊಡುಪು, ಅಲಂಕಾರ ಇತ್ಯಾದಿ, ನಾವು ಹೇಗೆ ಕಾಣಿಸ್ತೇವೆ ಅನ್ನುವಂಥದ್ದು. ಇನ್ನು ಈ ವ್ಯಕ್ತಿತ್ವದ 4 ಮುಖಗಳಲ್ಲಿ ಸಾಮಾಜಿಕ ಅಂತ ಅಂದಾಗ ಏನಾಗುತ್ತೆ ಅಂದರೆ ನಾವು ಶಿಕ್ಷಣವನ್ನು ಪಡಿತೇವೆ, ತರಬೇತಿಯನ್ನು ಪಡಿತೇವೆ, ಅನುಭವವನ್ನು ಸಂಪಾದನೆ ಮಾಡ್ತೇವೆ, ಕೌಶಲ್ಯವನ್ನು ವೃದ್ಧಿಸ್ಕೊಳ್ತೇವೆ, ವೃತ್ತಿಯನ್ನು ಯಾವುದೋ ಒಂದು ವೃತ್ತಿಯನ್ನು ಹಿಡಿತೇವೆ, ಹಾಗೆ ಆರ್ಥಿಕ ಚಟುವಟಿಕೆಗಳ ಕಡೆ ಗಮನ ಕೊಡ್ತೇವೆ, ಸಾಮಾಜಿಕವಾಗಿ ನಾವು ಸಂಘ ಸಂಸ್ಥೆಗಳ ಸದಸ್ಯತ್ವವನ್ನು ಪಡಿತೇವೆ, ಹವ್ಯಾಸಗಳನ್ನು ಇಟ್ಕೊಳ್ತೇವೆ. ಇವೆಲ್ಲವೂ ಕೂಡ ಆ ಸಾಮಾಜಿಕ ವ್ಯಕ್ತಿತ್ವದಲ್ಲಿ ನಮಗೆ ಗುರುತಿಸ್ಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ಇನ್ನು ಮಾನಸಿಕವಾಗಿ ಅಂತ ಅಂದಾಗ ನಮ್ಮಲ್ಲಿನ ಬುದ್ಧಿಮತ್ತೆ, ಏಕೆಂದರೆ ನಾವು ಯಾವಾಗಲೂ ಈ ಮನಸ್ಸಿನ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳ್ತೇವೆ. ಯೋಚನಾ ವಿಧಾನ ಅಂದರೆ ಆಲೋಚನೆಯ ಕ್ರಮಗಳು ಮುಖ್ಯ ಆಗ್ತದೆ. ಧೋರಣೆ, ನಾವು ಯಾವುದೋ ಒಂದು ಧೋರಣೆಗೆ ಒಳಗಾಗ್ತೇವೆ, ಆ ಧೋರಣೆ ಯಾವ ಧೋರಣೆಯಲ್ಲಿ ನಾವು ಇರ್ತೇವೆ, ಭಾವನೆಗಳು ಹಾಗೂ ಸಂಬಂಧಗಳು ತುಂಬ ಮುಖ್ಯವಾಗುತ್ತೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಇನ್ನು ಬೌದ್ಧಿಕ ಅಂದಾಗ ವೈಯಕ್ತಿಕ ಸಾಮಾಜಿಕ ಮೌಲ್ಯಗಳು, ಪ್ರಜ್ಞೆ, ಲೋಕದೃಷ್ಟಿ, ಧರ್ಮ, ನೈತಿಕತೆ ಇವೆಲ್ಲವೂ ಕೂಡ ಮುಖ್ಯವಾಗ್ತವೆ. ಹಾಗಾಗಿ ಈ ವ್ಯಕ್ತಿತ್ವ ವಿಕಸನ ಸಾಧ್ಯವೇ? ಸಾಧ್ಯ. ಇದು ನಾನು ಒಬ್ಬ ವ್ಯಕ್ತಿತ್ವ ವಿಕಸನ ತರಬೇತುದಾರನಾಗಿ ಕೂಡ ಗುರುತಿಸಿದ್ದೇನೆ. ಹಲವರಲ್ಲಿ ವ್ಯಕ್ತಿತ್ವ ವಿಕಸನಗೊಂಡಿರೋದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಸ್ನೇಹಿತರೆ, ಈ ಜಾಗೃತ ವ್ಯಕ್ತಿತ್ವ, ಹೊರ ವ್ಯಕ್ತಿತ್ವ, ಸುಪ್ತ ವ್ಯಕ್ತಿತ್ವ, ಈ ಹೊರ ವ್ಯಕ್ತಿತ್ವ ಹೊರನೋಟಕ್ಕೆ ಗೊತ್ತಾಗುವಂಥದ್ದು. ಜಾಗೃತ ವ್ಯಕ್ತಿತ್ವದಲ್ಲಿ ನಾವು ಒಂದು ಕಾನ್ಷಿಯಸ್ ಆಗಿ ಇರುವಂತಹ, ಪ್ರಪಂಚದಲ್ಲಿ ನಾವು ನೋಡ್ತಾ ಇರುವಂತಹ ಎಲ್ಲ ವಿಚಾರಧಾರೆಗಳು ಅಲ್ಲಿ ಮುಖ್ಯ ಆಗ್ತದೆ. ಇನ್ನು ಸಬ್ಕಾನ್ಷಿಯಸ್ ಆಗಿ ನಮ್ಮ ಒಂದೇ ಆದಂತಹ ಒಂದು ಪರ್ಸ್ನಾಲಿಟಿ ಇರುತ್ತೆ. ಇವು ಮೂರನ್ನೂ ನಾವು ಗಮನದಲ್ಲಿ ಇಟ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ಹಾಗಾಗಿ ಹೊರ ವ್ಯಕ್ತಿತ್ವ, ಜಾಗೃತ ವ್ಯಕ್ತಿತ್ವ, ಸುಪ್ತ ವ್ಯಕ್ತಿತ್ವ ಇವು ಮೂರೂ ಕೂಡ
ಮುಖ್ಯ ಆಗತ್ತೆ ಅನ್ನೋದನ್ನು ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಒಬ್ಬ ವ್ಯಕ್ತಿತ್ವ ವಿಕಸನದ ಮಾರ್ಗದರ್ಶಕನಾಗಿ ನಾನು ಹಲವಾರು ಪುಸ್ತಕಗಳು, ವಿಡಿಯೋಗಳು, ಆಡಿಯೋಗಳು ಮಾಡಿದ ಸಂದರ್ಭದಲ್ಲಿ ನಾನು ಅರಿಯುತ್ತಾ ಹೋದಾಗ ಈ ಒಂದು ಕೀಳರಿಮೆ ತುಂಬ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತೆ. ವಿಶೇಷವಾಗಿ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗುವ ವಿದ್ಯಾರ್ಥಿಗಳಲ್ಲಿ ನಾನು ಗಮನಿಸಿದ್ದೇನೆ. ಹಾಗಾಗಿ ನಾನೇನು ಮಾಡಿದೆ, ಮೊದಲು ಒಂದು ವಿಡಿಯೋ ಮಾಡಿದೆ. ಅದರ ಅನುಭವ ಚೆನ್ನಾಯಿತು, ಈ ವಿಷಯ ತುಂಬ ಅಗತ್ಯ ಇದೆ ಅಂತ ಅನಿಸಿ ಒಂದು ಪುಸ್ತಕವನ್ನೇ ಬರೆದೆ. ಸಪ್ನಾ ಬುಕ್ ಹೌಸ್ ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿತು. ಈ ಒಂದು ಪುಸ್ತಕದಲ್ಲಿ ಕೀಳರಿಮೆ ಏನು, ಏಕೆ, ಹೇಗೆ, ಇವತ್ತಿನ ನನ್ನ ಮಾತುಕತೆಯಲ್ಲಿಯೂ ಈ ಮೂರು ಅಂಶಗಳು ಒಳಗೊಂಡಿರುತ್ತೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಹಾಗಾಗಿ ನೀವು ಸಂಪೂರ್ಣ ವಿಡಿಯೋವನ್ನು ನೋಡಿದ್ರೆ ಮಾತ್ರ ಈ ಒಂದು ಜ್ಞಾನ ನಿಮ್ಮದಾಗತ್ತೆ ಸ್ನೇಹಿತರೆ. ಅದಾದ ನಂತರ ಸಪ್ನಾ ಬುಕ್ ಹೌಸ್ನ ಎಮ್ ಡಿ ನಿತಿನ್ ಶಾ ಹೇಳಿದ್ರು ಇಂಗ್ಲೀಷ್ಗೆ ಯಾಕೆ ಟ್ರಾನ್ಸ್ಲೇಟ್ ಮಾಡಿಸ್ಬಾರ್ದು ಅಂತ. ಹಾಗಾಗಿ ನಾನು ಇಂಗ್ಲೀಷ್ಗೆ ಆ ಒಂದು ಪುಸ್ತಕವನ್ನು ಟ್ರಾನ್ಸ್ಲೇಷನ್ ಆಯಿತು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಆ ಒಂದು ಪುಸ್ತಕ ಹೊರಗಡೆ ಬಂತು. ಈ ಚಿತ್ರ ನನಗೆ ಗೊತ್ತಿರೋ ಒಬ್ಬ ಕಲಾವಿದರಿಗೆ ಕೀಳರಿಮೆಯಿಂದ ಹೊರಬನ್ನಿ ಅಂತ ಅಂದಾಗ ಅವರು ಕೊಟ್ಟ ಚಿತ್ರ. ಎಷ್ಟು ಚೆನ್ನಾಗಿ ಈ ಚಿತ್ರವನ್ನು ಬಿಡಿಸಿದ್ದಾರೆ ನೋಡಿ ಸುವಿ ಮೂರ್ತಿಯವರು. ಒಂದು ಸ್ಕ್ರೀನ್ ಇದೆ, ಆ ಸ್ಕ್ರೀನ್ ನಮಗೆ ಗೊತ್ತಿಲ್ಲದೆ ಇದ್ದಂಗೆ ಹಾಕ್ಕೊಂಡ್ಬಿಟ್ಟಿರ್ತೀವಿ. ಅದನ್ನು ತೆರೆದು ಹೊರಬಂದಾಗ ನಮ್ಮ ವ್ಯಕ್ತಿತ್ವವೇ ಬದಲಾಗುತ್ತಲ್ವ. ಎಷ್ಟು ಚೆನ್ನಾಗಿ ಕಲ್ಪನೆಯನ್ನು ನೀಡಿದ್ದಾರೆ. ನೀವು ಕೂಡ ಅಲ್ಲೆಲ್ಲೋ ಒಂದು ರೀತಿ ಕೀಳರಿಮೆಯನ್ನು ಹೊಂದಿದ್ದರೆ ಹೊರಬರುವ ವ್ಯಕ್ತಿ ನೀವಾಗಬೇಕು. ಸ್ನೇಹಿತರೆ, ಇನ್ನೊಂದು ಚಿತ್ರ ಹಾಗೆಯೇ ಅದೇ ಕಲಾವಿದರು ಬರ್ಕೊಟ್ರು. ಆ ಕೀಳರಿಮೆಯಿಂದ ನಾವು ಬದುಕನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೆ ಬದುಕು ವಿಭಿನ್ನವಾಗಿ ಕಾಣಿಸುತ್ತೆ. ಆ ಕೀಳರಿಮೆಯನ್ನು ತೆಗೆದು ಹೊರಬಂದ ನೋಡಿದಾಗ ಬದುಕಿನಲ್ಲಿ ಇರುವಂತಹ ನಾವೇ ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿ, ಅನನ್ಯ ವ್ಯಕ್ತಿಯಾಗಿ ನಾವು ನಮ್ಮನ್ನು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಸ್ನೇಹಿತರೆ, ಈ ಕೀಳರಿಮೆ ಅಂತ ಯಾರು ಹೊಂದಿರ್ತಾರೋ ನೀವು ಗಮನಿಸಿ, ಅವರು ತಲೆಯನ್ನು ಎತ್ತೋದೇ ಇಲ್ಲ, ಮಾನಸಿಕವಾಗಿ ಯಾವಾಗಲೂ ಆತಂಕದಿಂದ, ದುಗುಡದಿಂದ ಇರೋದಂಥದನ್ನು ನಾವು ಗಮನಿಸ್ತಾ ಇರ್ತೇವೆ. ಕೆಲವು ಸರಿ ಇದೊಂದು ದೊಡ್ಡ ರೋಗನಾ ಅಂತಲೂ ಕೂಡ ಅನಿಸುತ್ತೆ. ಇದು ಕೆಲವರು ಏನು ಮಾಡ್ತಾರೆ ಅಂದರೆ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ಗೆ ಒಳಗಾಗ್ಬಿಟ್ಟು ಖಿನ್ನತೆಗೂ ಹೋಗಿರೋರನ್ನ ನಾವು ಗಮನಿಸ್ಬೋದು. ಏನಾಗ್ತದೆ, ಕೀಳರಿಮೆಯು ವ್ಯಕ್ತಿಯ ಬೆಳವಣಿಗೆಯ ದೃಷ್ಟಿಯಿಂದ ಮಾತ್ರ ಇದನ್ನು ಒಂದು ದೊಡ್ಡ ಕಾಯಿಲೆ ಅಂತ ಭಾವಿಸಿದ್ರು ತಪ್ಪಾಗೋದಿಲ್ಲ. ಸ್ನೇಹಿತರೆ, ಏನಾಗ್ತದೆ, ಬಾಲ್ಯಾವಸ್ಥೆಯಲ್ಲಿ ಅಕ್ಕ ತಂಗಿ ಇದ್ದರು, ಅಣ್ಣ ತಮ್ಮ ಇದ್ದರು, ಅವ್ರನ್ನ ನೋಡಿದ್ರೆ ಇವ್ರಿಗೆ ಎಲ್ಲ ಒಂದು ಕಡೆ ಅಕಸ್ಮಾತ್ ತಮ್ಮ ಏನೋ ತುಂಬ ಬುದ್ಧಿವಂತ ಆದರೆ ಅಕ್ಕನಿಗೆ ಕೀಳರಿಮೆ ಬರೋ ಸಾಧ್ಯತೆ ಇರುತ್ತೆ. ಕೆಲವು ಪೇರೆಂಟ್ಸು ಇದಕ್ಕೆ ತುಂಬ ನೀರೆರೀತಾರೆ. ಓಕೆ, ಯಾಕೆ, ನೋಡು ನಿನ್ನ ತಂಗಿ ನೋಡು, ನಿನ್ನ ತಮ್ಮ ನೋಡು, ಅಣ್ಣ ನೋಡು, ಹಾಗಿದ್ದಾರೆ, ನೀನು ಹಾಗಿಲ್ಲ, ಆ ಪಕ್ಕದ ಮನೆ ಹುಡುಗ ನೋಡು, ಇವ್ರು ನೋಡು ಅಂತೆಲ್ಲ ಹೇಳ್ತಾ ಇರ್ತವೆ. ಬೇಸಿಕ್ ಒಂದು ಅರ್ಥ ಮಾಡ್ಕೋಬೇಕು, ನಾವು ಆ್ಯಕ್ಚುಲಿ ಯಾರನ್ನ ಯಾರಿಗೂ ಕಂಪೇರೇ ಮಾಡಬಾರ್ದಲ್ವ ಸ್ನೇಹಿತರೆ. ಈ ಬಾಲ್ಯಾವಸ್ಥೆಯಲ್ಲಿ ಪೋಷಕರ ಪಾತ್ರ, ಶಿಕ್ಷಕರ ಪಾತ್ರ ತುಂಬ ಮುಖ್ಯ ಆಗಿರುತ್ತೆ.